ನಮಸ್ಕಾರ ನಾನು ಪವಿತ್ರ ಭಾಗವತ್ ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತೊಂದು ದೋಸೆ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ತುಂಬಾನೇ ಸಾಫ್ಟ್ ಆಗಿ ಇರ್ತದೆ ಅಥವಾ ಗರಿ ಗರಿಯಾಗಿರುವ ದೋಸೆ ಬೇಕಾದರೂ ಈ ಹಿಟ್ಟಿನಿಂದ ನಾವು ಮಾಡ್ಕೊಳ್ಬೋದು ಇದಕ್ಕೆ ಉದ್ದಿನ ಬೇಳೆ ಕೂಡ ಬೇಡ ತುಂಬಾನೇ ರುಚಿಯಾಗಿರ್ತದೆ ಯಾವ ದೋಸೆ ಯಾವ ರೀತಿಯಾಗಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿಯನ್ನು ತೊಳೆದು ನೆನೆಸಿಟ್ಕೊಂಡಿದ್ದೇನೆ ಹಾಗೆ ಒಂದು ಕಪ್ ಆಗುವಷ್ಟು ಒಣ ಕಾಯಿ ತುರಿಯನ್ನ ತಗೊಂಡಿದ್ದೇನೆ ಹಾಗೂ ಒಂದು ಹಿಡಿಯಷ್ಟು ಅವಲಕ್ಕಿಯನ್ನ ನೆನೆಸಿ ಇಟ್ಕೊಂಡಿದ್ದೆ ನೀರನ್ನ ಬಸದಿಟ್ಕೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಚಮಚ ಆಗುವಷ್ಟು ಮೆಂತ್ಯೆಯನ್ನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಎಲ್ಲದೂ ನೆನ್ನದಾದ ನಂತರ ನಾನೀಗ ಮಿಕ್ಸಿ ಜಾರಲ್ಲಿ ಎಲ್ಲ ಪದಾರ್ಥಗಳನ್ನ ಹಾಕೊಳ್ತಾ ಇದ್ದೇನೆ ಮೊದಲಿಗೆ ಕಾಯಿ ಅವಲಕ್ಕಿ ಹಾಗೆ ಮೆಂತ್ಯೆಯನ್ನ ಹಾಕಿ ಅಗತ್ಯ ಇರುವಷ್ಟು ನೀರನ್ನ ಹಾಕಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ ತುಂಬಾನೇ ರುಚಿಯಾಗಿ ಇರ್ತದೆ ಈ ದೋಸೆ ಕಾಯಿ ದೋಸೆ ಅಂತ ನಾವು ಇದಕ್ಕೆ ಕರೆಯುವುದು ಸಾಫ್ಟಾದ ದೋಸೆಯನ್ನು ಮಾಡ್ಕೊಳ್ಬೋದು ಹಾಗೆ ಗರಿ ಗರಿಯಾದ ದೋಸೆಯನ್ನು ಕೂಡ ನಾವು ಇದರಿಂದ ಮಾಡ್ಕೊಳ್ಬೋದು ಎಲ್ಲ ಚೆನ್ನಾಗಿ ನುಣ್ಣಗಾದ ನಂತರ ಈಗ ಅಕ್ಕಿಯನ್ನು ಹಾಕೊಳ್ತಾ ಇದ್ದಾನೆ ಅಕ್ಕಿ ಸಾಧಾರಣ ಒಂದು ಎರಡರಿಂದ ಮೂರು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ನೆನೆದಾಗ ನಮಗೆ ರುಬ್ಲಿಕ್ಕೆ ಈಸಿ ಆಗ್ತದೆ ಅಗತ್ಯ ಇರುವಷ್ಟು ನೀರನ್ನು ಹಾಕಿ ಇದನ್ನು ಕೂಡ ನುಣ್ಣಗೆ ರುಬ್ಕೊಳ್ತೇನೆ ಎರಡು ಬಾರಿ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಹಾಕಿ ರುಬ್ಕೊಳ್ತೇನೆ ಎಲ್ಲ ಒಂದು ಪಾತ್ರೆಗೆ ಹಾಕಿದ್ದೇನೆ ನಂತರ ಮಿಕ್ಸಿ ಜಾರಿಗೂ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತೇನೆ ರುಚಿ ತುಂಬ ಚೆನ್ನಾಗಿ ಬರ್ತದೆ ನಾನಿಲ್ಲಿ ಒಂದು ಮೂರು ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಉಪಯೋಗಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿ ರುಚಿ ಕೊಡ್ತದೆ ಬೆಲ್ಲ ಹಾಕಿದ್ದೇವೆ ಅಂತ ಗೊತ್ತಾಗೋದು ಕೂಡ ಇಲ್ಲ ಹುಳಿ ಬಂದಾಗ ಹಿಟ್ಟಿನ ರುಚಿ ಬೆಲ್ಲವನ್ನು ಹಾಕಿ ಮಾಡಿದಾಗ ಕಾಯಿ ದೋಸೆಗೆ ತುಂಬ ಚೆನ್ನಾಗಿ ರುಚಿ ಕೊಡ್ತದೆ ಈ ರೀತಿ ನೀರಾಗಿಯೇ ಇರ್ಲಿ ಇದಕ್ಕೆ ಉಪ್ಪನ್ನ ಬೆಳಿಗ್ಗೆ ಹಾಕೊಂಡ್ರೆ ಆಯ್ತು ಬೇಸಿಗೆ ಕಾಲದಲ್ಲಿ ಆದ್ರೆ ತುಂಬಾ ಹುಳಿ ಬರ್ತದೆ ಮಳೆಗಾಲ ಚಳಿಗಾಲದಲ್ಲಿ ಈ ದೋಸೆಯನ್ನ ಮಾಡ್ಲಿಕ್ಕೆ ತುಂಬಾನೇ ಆಗ್ತದೆ ಬೇಸಿಗೆಯಲ್ಲಿ ಬೇಗ ಹುಳಿ ಬರ್ಸಿ ಫ್ರಿಜ್ ಅಲ್ಲಿ ಇಟ್ರು ಆಗ್ತದೆ ಇಲ್ಲ ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡೋದಕ್ಕಿಂತ ಇದನ್ನ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಮರುದಿವ್ಸ ಬೆಳಿಗ್ಗೆ ನೋಡ್ಬೋದು ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೇನೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿಯೇ ಇದೆ ಗರಿಯಾಗಿರುವ ದೋಸೆಯನ್ನ ಮಾಡೋದಾದ್ರೆ ಇಷ್ಟು ಗಟ್ಟಿಯಾಗಿರುವ ಹಿಟ್ಟಾಗಿದ್ರೆ ತುಂಬಾ ಚೆನ್ನಾಗಾಗ್ತದೆ ಮೆತ್ತಗಿನ ದೋಸೆ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನ ಬೇಕಾದ್ರೆ ಇದಕ್ಕೆ ಸೇರಿಸ್ಕೊಳ್ಬಹುದು ನಾನು ಕಬ್ಬಿಣದ ಕಾವಲಿಯನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆಯನ್ನ ಸವರ್ಕೊಂಡಿದ್ದೇನೆ ಈಗ ಇದಕ್ಕೆ ಮಾಡಿರುವ ಹಿಟ್ಟನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಿಸ್ಕೊಳ್ತೇನೆ ಸ್ವಲ್ಪ ದಪ್ಪವಾಗಿ ಹಾಕಿದ್ದೇನೆ ಮೆತ್ತಗಿನ ದೋಸೆ ಮಾಡೋದಾದ್ರೆ ಈ ರೀತಿ ಸ್ವಲ್ಪ ಹರಡಿದ್ರೆ ಸಾಕು ತುಂಬಾ ತೆಳ್ಳಗೆ ಹರಡುವುದು ಬೇಡ ಗರಿ ದೋಸೆ ಬೇಕು ಅಂತಿದ್ರೆ ಚೆನ್ನಾಗಿ ತೆಳ್ಳಗೆ ಹರಡ್ಕೊಂಡ್ರೆ ಗರಿ ಗರಿಯಾದ ದೋಸೆ ರೆಡಿ ಆಗ್ತದೆ ಚೆನ್ನಾಗಿ ಎಲ್ಲ ಕಣ್ ಕಣ್ಣಾಗಿ ಬಂದಿದೆ ಮೆತ್ತಗಾಗಿ ಬರ್ತದೆ ಈ ದೋಸೆ ಇದನ್ನ ಇನ್ನೊಂದು ಕಡೆ ತಿರುವಿ ಹಾಕ್ತಾ ಇದ್ದೇನೆ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಸ್ವಲ್ಪ ಹೊತ್ತು ಇನ್ನೊಂದು ಕಡೆ ಬೇಯಿಸ್ಕೊಂಡ್ರೆ ರುಚಿಯಾದ ಮೆತ್ತಗಿನ ಕಾಯಿ ದೋಸೆ ರೆಡಿ ಆಗ್ತದೆ ಎರಡು ಕಡೆ ಕಲರ್ ನೋಡಿದ್ರೆ ತಿನ್ಬೇಕು ಅಂತ ಆಸೆ ಆಗ್ತದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಈಗ ಗರಿಗರಿಯಾಗಿರುವ ದೋಸೆಯನ್ನ ಈ ರೀತಿ ತೆಳ್ಳಗೆ ಹಾಕಿದ್ದೇನೆ ನೋಡ್ಲಿಕ್ಕೆ ಇದು ಉದ್ದಿನ ದೋಸೆ ತರ ನಿಮಗೆ ಕಾಣಿಸ್ಬೋದು ಇದು ಕಾಯಿ ದೋಸೆ ಕಾಯಿ ದೋಸೆಯನ್ನ ಈ ರೀತಿ ತೆಳ್ಳಗೆ ಹಾಕಿದಾಗ ಗರಿಗರಿಯಾದ ಮಸಾಲೆ ದೋಸೆ ರೀತಿಯಲ್ಲಿ ನಮ್ಮ ದೋಸೆ ಬರ್ತದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇನ್ನೊಂದು ದೋಸೆ ಮೆತ್ತಗಿನ ದೋಸೆಯನ್ನು ಕೂಡ ಹಾಕಿದ್ದೇನೆ ತುಂಬಾನೇ ಚೆನ್ನಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇಷ್ಟಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದಾಗ ತುಂಬಾನೇ ಸಾಫ್ಟ್ ಆಗಿ ಬರ್ತದೆ ಬೇಕಾದ್ರೆ ಇನ್ನು ಸ್ವಲ್ಪ ದಪ್ಪಗಾಗಿ ಬೇಕಾದ್ರೂ ಕೂಡ ಹಾಕೊಳ್ಬೋದು ಸ್ಪಾಂಜ್ ರೀತಿಯಲ್ಲಿ ದೋಸೆ ರೆಡಿ ಆಗ್ತದೆ ಈ ದೋಸೆಯನ್ನ ನಾನು ಈರುಳ್ಳಿ ಸಾಗುವ ಜೊತೆ ಸರ್ವ್ ಮಾಡ್ತಾ ಇದ್ದೇನೆ ಈರುಳ್ಳಿ ಸಾಗು ರೆಸಿಪಿಯನ್ನ ಮುಂದೊಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೇನೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ನಮಸ್ಕಾರ